ಹತ್ರ ಈ ತರ ಮಾತಾಡ್ತಾ ಇದಾರ ಸರ್, ಆಮೇಲೆ ಎಲ್ಲಾ ಫ್ಯಾನ್ಸ್ಗೂ ಹೇಳ್ತಿದಾರೆ ಸರ್ ನಾನು ಅದೇ ದರ್ಶನ್ ಸರ್ ಫ್ಯಾನು ಸರ್, ನನ್ನ ಫೋಟೋಗಳು ಬೇಕಾದ್ರೆ ತೋರಿಸ್ತೀನಿ ನಿಮಗೆ. ಚಿಕ್ಕ ವಯಸ್ಸಿಂದ ನಂದು 6ನೇ ಕ್ಲಾಸ್ 7ನೇ ಕ್ಲಾಸಿಂದ ಅವ್ರ ಹತ್ರ ನಾನು ಹೋಗ್ತಾ ಇದ್ದೀನಿ ಫೋಟೋ ತೆಗೆಸ್ಕೊಂಡು ಬಂದಿರೋದು. ನನ್ನ ಹತ್ರ ಫೋಟೋಸು ಇದೆ, ಬರೀ ಫೋಟೋಸ್ ಅಂತ ಅಲ್ಲ, ಅವ್ರ ಜೊತೆ ಯಾವ ಥರ ಇದ್ದೆ ಅಂತ ಎಲ್ಲರಿಗೂ ಗೊತ್ತು. ಇದೇ ನಿಮ್ಮ ಮೀಡಿಯಾಗಳಲ್ಲೇ ದರ್ಶನ್ ಸರು ನಾನು ಸೂಪರ್ ಬೈಕ್ ತಗೋತೀನಿ ಸರ್, ನಂದು ಸೂಪರ್ ಬೈಕ್ಸ್ ಫೀಲ್ಡು. ಸೊ ನಾನು ಸೂಪರ್ ಬೈಕ್ಸ್ ತೊಗೊಂಡಾಗ ದರ್ಶನ್ ಸರ್ ಹತ್ರನೇ ಹೋಗಿ ನಾನು ಗಾಡಿಗಳನ್ನ ತೋರಿಸ್ಕೊಂಡು ನಾನು ಬರ್ತಾ ಇದ್ದಿದ್ದು. ಯಾವುದೇ ಬೈಕ್ ತೊಗೊಳ್ಳಿ, ದರ್ಶನ್ ಸರ್ ಹತ್ರನೇ ನಾನು ತೋರಿಸ್ತಾ ಇದ್ದಿದ್ದು, ಅವ್ರ ಮನೆ ಮುಂದೆನೇ ಅನ್ಲೋಡ್ ಮಾಡ್ತಾ ಇದ್ದಿದ್ದು. ಇದು ಅವ್ರಿಗೂ ಚೆನ್ನಾಗಿ ಗೊತ್ತು. ಆಮೇಲೆ ಇನ್ನೊಬ್ರು ನಟ ಇದ್ದಾರೆ, ಅವ್ರ ಹೆಸರು ಬೇಡ, ತುಂಬಾ ದೊಡ್ಡ ನಟ, ಅವ್ರ ಜೊತೆ ನಾನು ತುಂಬಾ ಚೆನ್ನಾಗಿರ್ತೀನಿ. ಡೈಲಿ ಬೆಳಗ್ಗೆ ಆದರೆ ಅವ್ರ ಮನೆಗೆ ಹೋಗ್ತಾ ಇದ್ದೆ ನಾನು, ಸಿನಿಮಾ ಮಾಡೋಕ್ಕಿಂತ ಮುಂಚಿಂದನು, ಯಾವುದೋ ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ಮಾಡೋಕ್ಕಿಂತ ಮುಂಚಿಂದನು ನಾನು ಹೋಗ್ತಿದ್ದೆ ಅವ್ರ ಹತ್ರ. ಅವ್ರ ಹತ್ರನೂ ಕಟ್ ಮಾಡಿಸಿದ್ರು, ನಾನು ಅವರು 1 ನಿಮಿಷ ಬಿಟ್ಟಿರ್ತಾ ಇರಲಿಲ್ಲ, ಆ ಥರ ಇದ್ವಿ. ಅವ್ರ ಹತ್ರನೂ ಈ ಧ್ರುವನ ಅನ್ನೋ ಮನುಷ್ಯ ಏನಿದಾನೋ ಇವ್ನು ಕಟ್ ಮಾಡಿಸಿದ್ದಾನೆ. ಆಮೇಲೆ ಇವ್ರು ಬಾಯಿ ಬಂದಂಗೆ ಮಾತಾಡ್ತಾರೆ ಸರ್, ಒಂದೇ ಮಾತು ಹೇಳೋದು ಸರ್, ಏನೇ ಇದ್ರು ನಿಮ್ಮದು ವಿತ್ ಪ್ರೂಫ್ ನೀವು ಬನ್ನಿ, ನೀವು ಮಾತಾಡಿರೋ ವಿತ್ ಪ್ರೂಫು ನಾನು ಎಲ್ಲರಿಗೂ ಕೊಡ್ತೀನಿ, ಮೀಡಿಯಾ ಪ್ರೆಸ್ ರಿಲೀಸು ಮಾಡ್ತೀನಿ, ಕೋರ್ಟ್ ಮುಖಾಂತರನೂ ಹೋಗ್ತೀನಿ, ನ್ಯಾಯ ಯಾರ ಪರವಾಗಿದೆ ಅಂತ ಜನಕ್ಕೆ ಗೊತ್ತಾಗುತ್ತೆ. ಈಗ ದರ್ಶನ್ ಸರ್ ಫ್ಯಾನ್ಸ್ ಎಲ್ಲ ನನಗೆ ಫೋನ್ ಮಾಡಿ ಬೈತಾ ಇದ್ದಾರೆ, ನಿಮ್ಮ ದರ್ಶನ್ ಸರ್ ಫ್ಯಾನ್ ಆಗಿ ಹಿಂಗೆ ಮಾಡ್ತಾ ಇದೆಯಾ ಅಂತ ಹೇಳ್ತಿದ್ದಾರೆ. ಹೌದು ಸರ್, ದರ್ಶನ್ ಸರ್ ಫ್ಯಾನೇ, ಅಭಿಮಾನನೂ ಒಂದು ಕಡೆ ಆದರೆ ನನ್ನ ಮನೇನೂ ನಾನು ನೋಡಬೇಕು ಸರ್. ಯಾಕಂದರೆ ನಾವು ಸಾಲ ಸೋಲ ಮಾಡಿ ತಂದಿರ್ತೀವಿ, 2 ರೂಪಾಯಿ ಬಡ್ಡಿ ಕಟ್ತಿರ್ತೀವಿ, 5 ರೂಪಾಯಿ ಬಡ್ಡಿ ಕಟ್ತಾ ಇರ್ತೀವಿ, ಯಾರೂ ಬರಲ್ಲ ಸರ್. ಸಿನಿಮಾ ಗೆದ್ರೆ ಹೀರೋಗೆ ಹೋಗುತ್ತೆ ಹೆಸರು, ನಮಗೆ ಬರಲ್ಲ, ಪ್ರೊಡ್ಯೂಸರ್ಗಾಗಲಿ ಡೈರೆಕ್ಟರ್ಗಾಗಲಿ ಹೆಸರು ಬರಲ್ಲ, ಏನು ದುಡ್ಡು ವಾಪಸ್ ಬರುತ್ತೆ. ಸಿನಿಮಾ ಸೋತ್ರ ಮಾಡಿಲ್ಲ ಅಂತ ಹೇಳ್ತಾರೆ ಸರ್. ನಿಮ್ಗೆಲ್ಲರಿಗೂ ಕಾಣಿಸ್ತಿರ್ಬೋದು, ಇದು ಸೆನ್ಸರ್ ಸರ್ಟಿಫಿಕೇಟ್ ಸರ್, ಇದು ನಮ್ಮ ಬ್ಯಾನರ್ ಅಲ್ಲಿ ಮಾಡಿರೋ ಸೆನ್ಸರ್ ಸರ್ಟಿಫಿಕೇಟ್, ಭರತ್ ಸಿನಿ ಕ್ರಿಯೇಷನ್ಸ್, ನಮ್ಮ ತಂದೆ ಮಾಡ್ತಾ ಇದ್ದಾರೆ, ನಂದು ಅದೇ ಬ್ಯಾನರೇ, ಸೆನ್ಸರ್ ಸರ್ಟಿಫಿಕೇಟ್ ಇದು. ಆಯ್ತಾ ಸರ್, ನಮ್ಮ ಬ್ಯಾನರ್ ಇವತ್ತಿಂದ ಇಲ್ಲ, 2003-04 ಇದೆ. 2004 ನಮಗೆ ಸ್ಟೇಟ್ ಅವಾರ್ಡ್ ಬಂದಿದೆ ಸರ್, ಅಂಬೇಡ್ಕರ್ ಅಂತ ಮೂವಿ ಮಾಡಿದ್ದಾರೆ ನಮ್ಮ ತಂದೆ, ಮನಸ್ಸುಗಳ ಮಾತು ಮಧುರ ಅಂತ ಮಾಡಿದ್ದೀವಿ 2007. 2008 ನಮ್ಮ ತಂದೆ ಅವ್ರು ಡೈರೆಕ್ಷನ್ ಮಾಡಿದ್ದಾರೆ ಗಂಗಾ ಕಾವೇರಿ ಅಂತ ಹೇಳಿ ಸಿನಿಮಾ. ನಾನೇ ನಿನ್ನೆ ಮೊನ್ನೆಯಿಂದ ಇಲ್ಲ ಸರ್ ಇಂಡಸ್ಟ್ರೀಲಿ, ಚಿಕ್ಕ ವಯಸ್ಸೇ ಇರ್ಬೋದು, ಆದರೆ ನಾನು ಇಂಡಸ್ಟ್ರೀಲಿ ಅವಾಗಿಂದನೂ ಇದ್ದೀನಿ. ಅದೇ ಥರ ಧ್ರುವನ್ ಅವರು, ಅವ್ರ ತಂದೆಯವರು ಪ್ರೊಡ್ಯೂಸರು, ಪ್ರೊಡ್ಯೂಸರ್ ಕಷ್ಟ ಏನು ಅಂತ ಆ ಯಪ್ಪಂಗೆ ಚೆನ್ನಾಗಿ ಒಂದೊಂದಾಗಿ ಬಿಡ್ತಾ ಬರ್ತೀನಿ. ಯಾಕಂದರೆ ನನಗೇನಾರು ನನಗೀಗ ಸೆಟ್ಲ್ಮೆಂಟ್ ಮಾಡ್ತೀನಿ ಅಂತ ಹೇಳಿದಾರಲ್ಲ, ಆ ಸೆಟ್ಲ್ಮೆಂಟ್ ಆಗದೆ ಇದ್ರೆ 100% ನಾನು ಎಲ್ಲ ಬಿಡ್ತೀನಿ. ಪ್ಲಸ್ ಒಂದು ವಿಡಿಯೋ ಕೂಡ ಇದೆ. ಆಯಿತು ಸರ್, ಆಡಿಯೋ ಫೇಕ್ ಮಾಡಿದ್ದೀನಿ, ಮಿಮಿಕ್ರಿ ಮಾಡಿಸಿದ್ದೀನಿ, ವಾಟ್ ಎವರ್ ಇಟ್ ಈಸ್, ಅವ್ರು ಅನ್ಕೋಬೋದು, ಬಟ್ ವಿಡಿಯೋ ಯಾವುದು ಫೇಕ್ ಮಾಡೋಕ್ಕಾಗಲ್ಲ ಸರ್. ವಿಡಿಯೋ ನೀವು ಫೇಕ್ ಮಾಡಿದ್ರು ಗೊತ್ತಾಗುತ್ತೆ, 3D ಆ್ಯನಿಮೇಷನ್ ಮಾಡ್ಕೊಳ್ಳೋ ಕೂತ್ಕೊಂಡು ಅಷ್ಟು ಟೈಮು ಯಾರಿಗೂ ಇಲ್ಲ. ಇವಾಗ ವಿಡಿಯೋ ಬಿಡ್ತೀನಿ ಸರ್, 100% ನಾನು ಬಿಟ್ಟೇ ಬಿಡ್ತೀನಿ. ಅದನ್ನ ನಾನು ಎಲ್ಲಿ ಬಿಡ್ತೀನಿ ಅಂದರೆ ಕೋರ್ಟಲ್ಲಿ ಸಬ್ಮಿಟ್ ಮಾಡ್ತೀನಿ ಸರ್. ಯಾಕಂದರೆ ನಮ್ಮ ಲಾಯರ್ ಮುಖಾಂತರ ಅಡ್ವೊಕೇಟ್ ಏನು ಹೇಳ್ತಿದಾರೋ ಅದನ್ನೇ ನಾನು ಮಾಡೋದು. ಆ ವಿಡಿಯೋ ಏನಿದೆಯೋ ನಾನು ಕೋರ್ಟಲ್ಲಿ ಸಬ್ಮಿಟ್ ಮಾಡ್ತೀನಿ, ಅದೇನಿದೆಯೋ ಅವ್ರಿಗೆ ಗೊತ್ತಾಗುತ್ತೆ. ಅದರಲ್ಲಿ ಬರೀ ದರ್ಶನ್ ಸರ್ ಒಬ್ಬರೇ ಇಲ್ಲ, ಧ್ರುವನ್ ಕೂಡ ಇದ್ದಾರೆ, ಆಮೇಲೆ ಒಬ್ಬರು ದೊಡ್ಡ ಡೈರೆಕ್ಟ್ರು ಕೂಡ ಇದ್ದಾರೆ, ಆ್ಯಂಡ್ ಒಬ್ಬರು ಪ್ರೊಡ್ಯೂಸರ್ ಕೂಡ ಇದ್ದಾರೆ ವಿಡಿಯೋಲಿ, ಕ್ರಾಂತಿ ಸೆಟಲ್ ಆಗಿರೋ ವಿಡಿಯೋ ಅದು, ಅಷ್ಟನ್ನು ಸಬ್ಮಿಟ್ ಮಾಡ್ತೀನಿ ಸರ್. ನಿಮ್ಮ ಹೆಸರು ಸರ್? ಭರತ್ ವಿಷ್ಣುಕಾಂತ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.